ನನ್ನ ಹೆಸರು ಸ್ಟಾನಿ ಅಂತ ನಾನು ಅಂತಾರಾಷ್ಟ್ರೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಇತ್ತೀಚೆಗೆ ಜಮ್ಮುವಿನಲ್ಲಿ ನಡೆದ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ನ ಟೂರ್ನಮೆಂಟ್ನಲ್ಲಿ ನನ್ನ ಗ್ರ್ಯಾಂಡ್ ಮಾಸ್ಟರ್ ನಾಮನ್ನು ಕಂಪ್ಲೀಟ್ ಮಾಡಿ ನಮ್ಮ ರಾಜ್ಯಕ್ಕೆ ಎರಡನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹಾಗೂ ನಮ್ಮ ರಾಷ್ಟ್ರಕ್ಕೆ ಐವತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾಗಿದ್ದೀನಿ ಭಾಳ ಸಂತೋಷ ಅನ್ನಿಸ್ತಾ ಇದೆ ಎಂಟು ವರ್ಷ ಇರ್ತಾ ನಾನು ಈ ಆಟನ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ನಳಂದ ಅಕಾಡೆಮಿ ಶ್ರೀಕೃಷ್ಣ ಉಡುಪ ಅವ್ರ ಹತ್ರ ನನ್ನ ಮೊದಲನೇ ಕಲಿಕೆಯನ್ನು ಆರಂಭಿಸಿದ್ದು ಅದಾದಮೇಲಿಂದ ಭಾಳಷ್ಟು ಸ್ಟೇಟ್ ಚಾಂಪಿಯನ್ಶಿಪ್ನಲ್ಲಿ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಿದೆ ಹದಿನೈದಕ್ಕೂ ಹೆಚ್ಚು ಸ್ಟೇಟ್ ಅನ್ನು ಗೆದ್ದೆ ನೆಕ್ಸ್ಟು ಜಮ್ಮುವಿನಲ್ಲಿ ನಡೆದ ಅಂಡರ್ ಸೆವೆಂಟಿ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಫಸ್ಟ್ ಪ್ರೈಸ್ ಗೆದ್ದಿ ವರ್ಲ್ಡ್ ಮತ್ತು ಏಷ್ಯನ್ ಟೂರ್ನಮೆಂಟ್ಸಿಗೆ ಕ್ವಾಲಿಫೈ ಆದ ಏಷ್ಯಾನಲ್ಲಿ ನಂಬರ್ ಟೂ ಆಗಿ ವರ್ಲ್ಡ್ ಯೂತ್ ಬ್ರಝೀಲಲ್ಲಿ ನಡೆದ ಎರಡು ಸಾವಿರದ ಹನ್ನೊಂದನೇ ಟೂರ್ನಮೆಂಟಲ್ಲಿ ನಾಲ್ಕನೇ ಸ್ಥಾನ ಗಳಿಸಿದೆ ಮೇಲಿಂದ ಭಾಳಷ್ಟು ಯುರೋಪ್ನಲ್ಲಿ ನಡೆಯುವಂಥ ಟೂರ್ನಮೆಂಟ್ಸ್ನಲ್ಲಿ ನಾನು ಭಾಗವಹಿಸಿ ಭಾಳಷ್ಟು ಪ್ರಶಸ್ತಿಗಳನ್ನು ಗೆದ್ದೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ನಾನು ಚೆಸ್ಸಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದೇನೆ ನೆಕ್ಸ್ಟು ಈಗ ಗ್ರ್ಯಾಂಡ್ ಮಾಸ್ಟರ್ ಆದ್ರೆ ನೆಕ್ಸ್ಟು ಸೂಪರ್ ಗ್ರ್ಯಾಂಡ್ ಮಾಸ್ಟರ್ ಆಗುವಂಥ ಒಂದು ಆಶಯವನ್ನು ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಆದಷ್ಟು ಹೆಚ್ಚು ಗ್ರ್ಯಾಂಡ್ ಮಾಸ್ಟರ್ಸ್ ಇರುವಂಥ ಟೂರ್ನಮೆಂಟು ಹಾಗೂ ವರ್ಲ್ಡ್ ಮತ್ತು ಏಷ್ಯನ್ ಟೂರ್ನಮೆಂಟ್ಗಳಲ್ಲಿ ಆಡುವಂಥ ಉದ್ದೇಶ ನನಗಿದೆ ಸೊ ತಂದೆ ತಾಯಿನೇ ನನ್ನ ಪ್ರೇರಣೆ ಯಾಕೆಂದರೆ ನನಗೆ ಆಡೋಕ್ಕೆ ಇಂಟ್ರೆಸ್ಟ್ ಇದ್ದರು ಅವರ ಸಪೋರ್ಟ್ ಮತ್ತು ಎಂಕರೇಜ್ಮೆಂಟ್ ಇರಲಿಲ್ಲ ಅಂದರೆ ನಾನು ಮೋಸ್ಟ್ಲಿ ಇದರಲ್ಲಿ ಮುಂದುವರೆಯೋಕ್ಕೆ ಆಗ್ತಿರ್ಲಿಲ್ಲ ಸೊ ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ನನ್ನ ನನಗೆ ನನ್ನ ಡಿಸಿಷನಿಗೆ ಒಂದು ಸಪೋರ್ಟ್ ಮಾಡಿ ಎಜುಕೇಷನ್ಸಲ್ಲಿ ನಾನು ಚೆನ್ನಾಗಿದ್ದರು ಚೆಸ್ಸಲ್ಲಿ ನನ್ನ ಇಂಟ್ರೆಸ್ಟನ್ನು ನೋಡಿ ಎಜುಕೇಷನ್ ಇದರಲ್ಲೇ ನೀನು ಫೀಲ್ಡಲ್ಲಿ ಮುಂದುವರಿ ಅಂತ ಒಂದು ಫೋರ್ಸ್ ಮಾಡ್ದಂಗೆ ನನಗೇನು ಆಸೆ ಇತ್ತು ಅದನ್ನು ನನಗೆ ಕಂಟಿನ್ಯೂ ಮಾಡಕ್ಕೆ ಬಿಟ್ರು ಸೊ ಅದಕ್ಕೆ ನನಗೆ ಅವರು ಪ್ರೇರಣೆ ಸರ್ ಆ್ಯಕ್ಚುಲಿ ಚೆಸ್ಸಲ್ಲೇ ಒಂದು ಚೆಸ್ ಅನ್ನೋದೇ ಒಂದು ಸಪ್ರೇಟ್ ಫೀಲ್ಡ್ ಅನ್ಬೋದು ಭಾಳಷ್ಟು ಜನಕ್ಕೆ ಅದು ವಿಷಯ ಗೊತ್ತಿರಲ್ಲ ಜನ ಏನನ್ಕೋತಾರೆ ಅಂದರೆ ಒಂದು ಚೆಸ್ ಬೋರ್ಡ್ ಇದ್ದು ಒಂದು ಕಂಪ್ಯೂಟರ್ ಅಥವಾ ಒಂದು ಬುಕ್ ಇದ್ರೆ ಚೆಸ್ ಮುಗ್ದೋಯ್ತು ಅಂತ ಬಟ್ ಚೆಸ್ಸಲ್ಲೇ ನಿಮಗೆ ಭಾಳಷ್ಟು ಆಪರ್ಚುನಿಟೀಸ್ ಇದೆ ಅಷ್ಟೇ ಅಲ್ದಂಗೆ ಚೆಸ್ಸು ನಿಮಗೆ ಎಜುಕೇಷನ್ಗೂ ಭಾರಿ ಹೆಲ್ಪ್ ಮಾಡುತ್ತೆ ಚೆಸ್ ಪ್ಲೇಯರ್ಸ್ಗಳು ಯಾವಾಗಲೂ ಎಜುಕೇಷನಲ್ಲಿ ಭಾರಿ ಮುಂದುವರೆದಿರ್ತಾರೆ ಯಾಕಂದರೆ ಇದರಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಇರ್ಬೋದು ಮೆಮೊರಿ ಇರ್ಬೋದು ಫೋಕಸ್ ಇರ್ಬೋದು ಇವೆಲ್ಲವೂ ಡೆವಲಪ್ ಆಗುತ್ತೆ ಹಾಗಾಗಿ ಸುಮಾರಷ್ಟು ಇನ್ಫ್ಯಾಕ್ಟ್ ಫಾರಿನ್ ರಷ್ಯಾ ಇರ್ಬೋದು ಅರ್ಮೇನಿಯಾ ಇರ್ಬೋದು ಇಂಥ ಕಡೆಯಲ್ಲೆಲ್ಲ ಚೆಸ್ಸಿಗೆ ಸೆಪ್ರೇಟ್ ಡಿಗ್ರಿ ಅಂತ ಕೊಡ್ತಾರೆ ಹಾಗೂ ಚೆಸ್ ಬಂದುಬಿಟ್ಟು ಪಾರ್ಟ್ ಆಫ್ ಅವರ್ದು ಸ್ಕೂಲ್ ಕ್ಯಾರಿಕ್ಯುಲಮ್ ಇದರಲ್ಲಿ ಒಂದು ಸಬ್ಜೆಕ್ಟಾಗಿ ಇಟ್ಟಿರ್ತಾರೆ ಚೆಸ್ ಇಂಡಿಯಾದಲ್ಲೂ ಇತ್ತೀಚೆಗೆ ಚೆಸ್ ಇನ್ ಸ್ಕೂಲ್ಸ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಇದರಲ್ಲಿ ಗುಜರಾತು ಇದನ್ನ ಇಂಪ್ಲಿಮೆಂಟ್ ಮಾಡಿದ ಚೆಸ್ ಸಬ್ಜೆಕ್ಟನ್ನೇ ಸ್ಕೂಲ್ ಕೆರಿಕ್ಯುಲಮ್ ಇದರಲ್ಲಿ ಒಂದು ಆಪ್ಷನ್ ಆಗಿಡೋ ಥರ ಸೊ ಹಾಗಾಗಿ ಸ್ವಲ್ಪ ಬರೋ ವರ್ಷಗಳಲ್ಲಿ ಚೆಸ್ಸಿಗೆ ಸಿಗುವಂತ ಪ್ರಾಧಾನ್ಯತೆ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಅಭಿಲಾಷೆ ನನ್ನ ನನ್ನ ಹೆಸರು ಲಿಝಿ ಅಂತ ಹೇಳಿ ನನ್ನ ಮಗ ಸ್ಟ್ಯಾನಿ ಜಿ ಎ ಅವರು ಈಗ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಆಗಿದ್ದಾರೆ ಚೆಸ್ಸಲ್ಲಿ ಅವನು ಸುಮಾರು ಎಂಟು ವಯಸ್ಸಿರುವಾಗ ಈ ಒಂದು ಚೆಸ್ ಆಟವನ್ನು ಪ್ರಾರಂಭ ಮಾಡಿದ ಆವಾಗ ನಮಗೆ ಅವನಲ್ಲಿ ಏನೋ ಒಂದು ಪ್ರತಿಭೆ ಇದೆ ಅದನ್ನು ಹೊರತರಬೇಕು ಅನ್ನೋ ಆಸೆ ಇತ್ತು ಶುರು ಮಾಡಿದಾಗ ಭಾಳ ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ಅವನು ಟೂರ್ನಮೆಂಟ್ಗಳೆಲ್ಲ ಗೆಲ್ತಾ ಇದ್ದ ಆದರೆ ಬರ್ತಾ ಬರ್ತಾ ನಮಗೆ ನ್ಯಾಷನಲ್ಸ್ ಎಲ್ಲ ಹೋಗಬೇಕು ಅಂದಾಗ ಸ್ವಲ್ಪ ಕಷ್ಟ ಅನ್ನಿಸ್ತು ಆದರೆ ಅವನ ಆಸಕ್ತಿ ಮತ್ತು ಅವನ ಒಂದು ಪರಿಶ್ರಮ ನೋಡಿದಾಗ ಅವನನ್ನು ಹೇಗಾದರೂ ಮಾಡಿ ಇದಕ್ಕೆಲ್ಲ ಆಡಿಸ್ಬೇಕು ಅಂತ ಅನ್ನಿಸ್ತು ನಾವು ಮಧ್ಯಮ ವರ್ಗದವರಾಗಿದ್ದರಿಂದ ಆ ಟೈಮಲ್ಲಿ ಅದೆಲ್ಲ ಸ್ವಲ್ಪ ಬಾಂಬೆ ಡೆಲ್ಲಿ ಲಕ್ನೋ ಮಧ್ಯಪ್ರದೇಶ ಈಗೆಲ್ಲ ಹೋಗಿ ಆಡಬೇಕು ಅಂದಾಗ ಅದು ಇದು ಒಂದಿನ ಒಂದು ದಿನ ಎರಡು ದಿನ ಅಲ್ಲ ಸುಮಾರು ಹತ್ತು ಹನ್ನೆರಡು ದಿನಗಟ್ಟಲೆ ನಾವು ಇದಕ್ಕೋಸ್ಕರ ನಡಿಬೇಕಾಗ್ತಾಯಿತ್ತು ಆಗ ನಮಗೆ ರಜೆಗಳು ಇಂಥವೆಲ್ಲ ಕಷ್ಟ ಅನ್ನಿಸ್ತಿತ್ತು ಆದರೂ ಹೇಗೋ ಮಾಡಿ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ವಿ ಆ ನಂತರದಲ್ಲಿ ಅವನು ತುಂಬ ಚೆನ್ನಾಗಿ ಆಡ್ತಾ ಇದ್ದ ತುಂಬ ಓಪನ್ ಟೂರ್ನಮೆಂಟ್ಸ್ಗಳಿಗೆಲ್ಲಕ್ಕೆ ಶುರು ಮಾಡ್ದ ಆಮೇಲೆ ಅಂಡರ್ ಸೆವೆಂಟೀನ್ ಏಜ್ ಗ್ರೂಪಲ್ಲಿ ಅವನು ನ್ಯಾಷನಲ್ ಚಾಂಪಿಯನ್ ಆಗ್ತಾನೆ ಅದಾದಮೇಲೆ ಅವನು ಅಲ್ಲಿಂದ ವರ್ಲ್ಡ್ ಇದಕ್ಕೂ ಕೂಡ ಕ್ವಾಲಿಫೈ ಆಗ್ತಾನೆ ಬ್ರೆಝಿಲಲ್ಲಿ ಆಡ್ತಾನೆ ಆದರೆ ಒಂದು ಸಣ್ಣ ಇದರಿಂದಾಗಿ ಅವನು ನಾಲ್ಕನೇ ಸ್ಥಾನವನ್ನು ಅಲ್ಲಿ ಗಳಿಸ್ಕೊಳ್ತಾನೆ ಆಗಿಂದ ಆ ಸಮಯದಿಂದ ನಮಗೆ ಸುಮಾರು ಎರಡು ಸಾವಿರದ ಒಂದು ಎಂಟು ಒಂಬತ್ತು ಆ ಸ್ಟೇಜ್ಗಳಲ್ಲಿ ನಮಗೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ನಮ್ಮ ಸಪೋರ್ಟಿಗೆ ಬಂತು ಅಂತ ಹೇಳ್ಬೋದು ಅವರ ಒಂದು ಸಹಕಾರದಿಂದ ಫೈನಾನ್ಷಿಯಲಿ ಸಪೋರ್ಟ್ ಸಿಕ್ಕಿದಾಗ ಅವನಿಗೆ ಸುಮಾರು ಕಡೆ ಆಡಿಸೋದಕ್ಕೆ ನಮಗೆ ಸಹಾಯ ಆಯಿತು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಅವನಿಗೆ ಏಕಲವ್ಯ ಅವಾರ್ಡ್ ಕೂಡ ಆಗುತ್ತೆ ಆಗ ನಮಗೆ ಎರಡು ಲಕ್ಷ ರೂಪಾಯಿ ಒಂದು ಕ್ಯಾಶ್ ಅವಾರ್ಡ್ ಸಿಕ್ಕಿದಾಗ ಅದು ತುಂಬ ಸಪೋರ್ಟಿವ್ ಆಗಿ ಅದನ್ನು ಕೋಚಿಂಗಿಗೆ ಮತ್ತು ಅವನು ಫಾರಿನ್ಗಳಲ್ಲಿ ಟೂರ್ನಮೆಂಟ್ ಆಡೋಕ್ಕೆ ಶುರು ಮಾಡ್ತಾನೆ ಅಲ್ಲೂ ಕೂಡ ತುಂಬ ಕಡೆಗಳಲ್ಲಿ ಫ್ರಾನ್ಸಲ್ಲಿ ಅವನು ಮೂರು ಸಲ ಚಾಂಪಿಯನ್ ಆಗ್ತಾನೆ ಆಮೇಲೆ ಗ್ರೀಸ್ನಲ್ಲಿ ಜರ್ಮನಿಯಲ್ಲಿ ಆಮೇಲೆ ಬಲ್ಗೇರಿಯಾ ಹೀಗೆ ಮುಂತಾದ ಕಡೆಗಳಲ್ಲಿ ಅವನು ಪ್ರೈಸ್ಗಳನ್ನು ತಗೊಳ್ತಾನೆ ಅದು ಕೂಡ ಅವನಿಗೆ ಆ ಕ್ಯಾಶ್ ಪ್ರೈಸ್ಗಳು ಕೂಡ ಅವನಿಗೆ ತುಂಬ ಸಪೋರ್ಟಿವ್ ಆಗಿ ಸಹಾಯ ಆಯಿತು ಅಂತ ಹೇಳ್ಬೋದು ಆಮೇಲೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೂಡ ಅವನಿಗೆ ಸ್ಕಾಲರ್ಶಿಪ್ಪು ಸುಮಾರು ಆರು ಏಳು ವರ್ಷಗಳಿಂದ ಅವರು ಕೊಡ್ತಾ ಇದ್ದಾರೆ ಅದು ನಮಗೆ ಒಂದು ಸಹಾಯಕ್ಕೆ ನಿಲ್ತು ಹೀಗೆ ಅವನು ಐ ಎಮ್ ಆದ ಏನೋ ಒಂದು ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು ಅನ್ನೋವಂಥ ಒಂದು ಕನಸು ನಮಗಿತ್ತು ಯಾವಾಗ ಆಗ್ತಾನೋ ಅಂತ ಕಾಯ್ತಾ ಇದ್ವಿ ಎರಡು ಸಾವಿರದ ಹದಿನೇಳರಲ್ಲಿ ಇನ್ನೇನು ಅವನು ಎರಡು ನಾರ್ಮ್ಗಳು ಆಗಬೇಕಾಗಿತ್ತು ಅದೇ ಸಮಯದಲ್ಲಿ ಅವರ ತಂದೆಯವರ ನಿಧನ ಆಗುತ್ತೆ ನವಂಬರ್ ತಿಂಗಳಲ್ಲಿ ಅದು ಅವನನ್ನು ಸ್ವಲ್ಪ ಗೊಂದಲಕ್ಕೆ ಒಳ ಒಳಪಡಿಸುತ್ತೆ ಹೇಗೆ ಮಾಡೋದು ಇನ್ನು ಮುಂದಕ್ಕೆ ಹೇಗೆ ಹೋಗೋದು ಅಂತೇಳಿ ಬಟ್ ಏನೋ ಒಂದು ದೇವರ ಆಶೀರ್ವಾದ ಅವ್ನು ಮತ್ತೆ ಮುಂದುವರಿಯೋದಕ್ಕೆ ಸಹಾಯ ಆಯಿತು ಅಲ್ಲಿಂದ ನಾವು ಕೂಡ ಅವನ ಅಣ್ಣ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾನೆ ಇಲ್ಲ ನೀನು ಮುಂದೆ ಹೋಗು ಏನಾಗುತ್ತೋ ನೋಡೋಣ ಅಂಥೇಳಿ ಈಗ ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ನಲ್ಲಿ ಗುಜರಾತಲ್ಲಿ ಒಂದು ನಾರ್ಮ್ ಕಂಪ್ಲೀಟ್ ಮಾಡ್ತಾನೆ ಅದಾಗಿ ಕೇವಲ ಎರಡೇ ತಿಂಗಳ ಗ್ಯಾಪಲ್ಲಿ ಮೂರನೇ ನಾರ್ಮ್ ಜಮ್ಮುನಲ್ಲಿ ಕಂಪ್ಲೀಟ್ ಮಾಡಿ ಈಗ ಭಾರತದಲ್ಲಿ ಐವತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾನೆ ನಮ್ಮ ಕರ್ನಾಟಕದಲ್ಲಿ ಎರಡನೇ ಗ್ರ್ಯಾಂಡ್ ಮಾಸ್ಟರ್ ಶಿವಮೊಗ್ಗಕ್ಕೆ ಇವನೊಬ್ಬನೇ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಸಂತೋಷ ಆಗುತ್ತೆ ಅವನ ಈ ಒಂದು ಅಭಿರುಚಿ ಅವನು ಇಲ್ಲಿ ತನಕ ಬಂದಿರೋದು ನಮಗೆ ಹೆಮ್ಮೆಯ ಸಂತೋಷದ ವಿಷಯ ಮುಂದೆ ಅವನು ವರ್ಲ್ಡ್ ಲೆವೆಲಿಗೆ ಹೋಗಲಿ ಅಂತ ಆಶಿಸ್ತೇನೆ ಥ್ಯಾಂಕ್ ಯು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಎಂಟರ ತನಕ ನಮ್ಮ ಅಕಾಡೆಮಿಗೆ ಬರ್ತಿದ್ದ ಪ್ರತಿ ಸ್ಟೆಪ್ಪಲ್ಲೂ ಗ್ರೋತ್ ತೋರಿಸ್ತಿದ್ದ ಸಾವಿರಾರು ಪ್ರಶ್ನೆಗಳು ಕೇಳ್ತಿದ್ದ ಅಂದರೆ ನಿಮಗೆ ಪ್ರಶ್ನೆಗಳು ಜಾಸ್ತಿ ಕೇಳಿದಾಗ ಆಸಕ್ತಿ ತುಂಬ ಹಗಲು ರಾತ್ರಿ ಅವನಿಗೋಸ್ಕರ ನಾವು ಸ್ಟಡಿ ಅವ್ನಿಗೆ ಹೇಳ್ಕೊಡೋ ಪರಿಸ್ಥಿತಿ ಬರ್ತಿತ್ತು ಆ ಥರ ಬೆಳೀತಾ ಬೆಳೀತಾ ಹಲವಾರು ಚೆಸ್ ಚಾಂಪಿಯನ್ಶಿಪ್ಗಳಿಗೆ ಇದ್ದ ಅವನು ಸ್ಟೇಟ್ ಲೆವೆಲಲ್ಲಿ ಅವ್ರ ಏಜ್ ಗ್ರೂಪ್ಗಳಲ್ಲಿ ಸೆವೆನ್ ನೈನಿಂದ ಲೆವೆನ್ನು ತರ್ಟೀನು ಫಿಫ್ಟೀನು ಎಲ್ಲ ನಮ್ಮ ಅಕಾಡೆಮಿಗೆ ಬರ್ತಾ ಮೊರ್ ದೆನ್ ಹತ್ತರಿಂದ ಹದಿನೈದು ಚಾಂಪಿಯನ್ಶಿಪ್ ಆಗಲೇ ಗೆದ್ದಿದ್ದ ಅವನು ಆನಂತರ ನ್ಯಾಷನಲ್ ಲೆವೆಲ್ ಮೆಡಲ್ಸು ಮಾಡಿದ್ರು ಅವ್ರು ಇಂಟರ್ ಸ್ಕೂಲ್ ಲೆವೆಲಲ್ಲಿ ಸ್ಟಾನಿಕ್ ಗ್ರೋತು ಭಾರೀ ಹೈ ಇತ್ತು ನ್ಯಾಷನಲ್ ಲೆವೆಲಲ್ಲೂ ಪ್ರೈಸ್ ಬರೋಕ್ಕೆ ಶುರುವಾಯಿತು ಸೊ ಅವನು ಟೂ ತೌಸಂಡ್ ಅವನು ಏಯ್ತ್ ನೈನ್ತ್ ಸ್ಟಡೀಸ್ ಹೆವಿ ಆದಾಗ ನನ್ನ ಹತ್ರ ಬರೋದು ಬಿಟ್ಟ ಬಿಡಿ ನಮ್ಮ ಹತ್ರ ಒಂದು ಲೆವೆಲ್ ದಾಟಾಗಿತ್ತು ಅವನು ಆಮೇಲೆ ಅವನೇ ಓನ್ ಸ್ಟಡಿ ಮಾಡ್ಕೊಂಡು ಬೆಳೀತಾ ಹೋದ ಸೊ ಅವನು ಇಂಟರ್ನ್ಯಾಷನಲ್ ಮಾಸ್ಟರ್ ಅಥವಾ ಗ್ರ್ಯಾಂಡ್ ಮಾಸ್ಟರ್ ಆಗ್ತಾನೆ ಅಂತ ಕನಸು ಆವಾಗಲೂ ನಮಗಿತ್ತು ಆದರೂ ಅಚೀವ್ ಮಾಡೋದು ಇಷ್ಟು ಅರ್ಲಿಯಾಗೆ ಮಾಡ್ತಾನೆ ಅಂತ ಅದು ಗೊತ್ತಿರಲಿಲ್ಲ ಗ್ರೋತ್ ಡೇ ಬೈ ಡೇ ಬೆಳೀತಾ ಬೆಳೀತಾ ಅವನು ಟೂ ಒನ್ ಟೂ ಟು ಟೂ ತ್ರೀ ಹಿಂಗೆ ಹೇಳ್ತಾ ಹೋದಾಗ ಎಷ್ಟೋ ಸರ್ತಿ ಸ್ಟ್ಯಾಗ್ನೆಂಟ್ ಆಗಿದ್ದ ಆಕ್ಚುಲಿ ಜಿ ಎಮ್ ಆಗೋದು ನಮಗೆ ಶಿವಮೊಗ್ಗ ಜನರಿಗೆ ಆ್ಯಕ್ಚುಲಿ ಶಿವಮೊಗ್ಗ ಲೆವೆಲಿಗೆ ಯೋತ್ನೆ ಮಾಡೋಕ್ಕೋದ್ರೆ ಅದು ಇಮ್ ಇಂಪಾಸಿಬಲ್ ಅದು ಯಾಕಂದರೆ ಕರ್ನಾಟಕದಲ್ಲಿ ಘಟಾನುಘಟಿ ಆಟಗಾರರೆಲ್ಲರೂ ಈವನ್ ಡಿ ವಿ ಪ್ರಸಾದ್ ಅಂತ ಇದ್ದರು ರಾಜ ರವಿಶೇಖರ್ ರವಿ ಹೆಗಡೆ ಅಂಥ ಮಹಾನ್ ಐ ಎಮ್ಗಳೆಲ್ಲರಿಗೂ ಜಿ ಎಮ್ ಆಗಲಿಕ್ಕಾಗಿರಲಿಲ್ಲ ಅಥವಾ ನಮ್ಮಲ್ಲಿ ಸಂಜಯ್ ಅರವಿಂದ್ ಶಾಸ್ತ್ರಿ ಹಲವಾರು ಶಿವಾನಂದ ಹಲವಾರು ನೇಮ್ಸ್ ಇದ್ದಾವೆ ಅವರಿಗೆಲ್ಲ ಜಿ ಎಮ್ ಆಗೋದು ಆಗಲಿಲ್ಲ ಆದರೆ ಸ್ಟ್ಯಾನಿಜಿ ಒಬ್ಬ ಮಿಡಲ್ ಕ್ಲಾಸ್ನಲ್ಲಿ ಮಿಡಲ್ ಕ್ಲಾಸ್ ಲೆವೆಲಲ್ಲಿ ಒಂದು ಫ್ಯಾಮಿಲೀಲಿ ಇದ್ದಂಥ ಹುಡುಗ ಈಗ ಅವನ ಓನ್ ಕೆಪ್ಯಾಸಿಟಿ ನಾನು ಫಸ್ಟ್ ಡೇ ಹೇಳಿದ್ದ ಕನಸು ಏನಿದೆಯಲ್ಲ ಶಿವಮೊಗ್ಗದಂಥ ಊರಿಗೆ ಅದು ತುಂಬ ದೊಡ್ಡ ಅಚೀವ್ಮೆಂಟ್ ಅವನು ಮಾಡಿರೋದು ಈಗ ಒಂದು ಅಚೀವ್ಮೆಂಟ್ ಮಾಡಿದ್ದಾನೆ ಅದು ನಾವು ಕರ್ನಾಟಕದಲ್ಲಿ ಎರಡನೇ ಅವನಿವನು ತೇಜ್ಕುಮಾರ್ ಅವರು ಎಮ್ ಅಯ್ಯಮ್ಮಾಗಿ ಒಂಬತ್ತು ವರ್ಷ ತಗೊಂಡು ಇವಾಗ ಜಿ ಎಮ್ ಆಗಿದ್ದಾರೆ ಇವನು ತ್ರೀ ಇಯರ್ಸಲ್ಲಿ ಟ್ವೆಂಟಿ ಫಿಫ್ತ್ ಇಯರಿಗೆ ಜಿ ಎಮ್ ಅಚೀವ್ ಮಾಡಿದ್ದಾನೆ ಅವನಿಗೆ ಇನ್ನೂ ಹೈ ಗೋಲ್ಸ್ ಇದೆ ಯಾಕಂದರೆ ಅವನಿಗೆ ಇನ್ನೂ ಟೂ ಸಿಕ್ಸ್ ಟೂ ಸೆವೆನ್ ಇವನ್ನು ವಿಶ್ವನಾಥನ್ ಆನಂದ್ ಅವ್ರ ಲೆವೆಲಿಗೆ ಬೆಳಿಬೇಕು ಅನ್ನೋ ಕನಸು ಇನ್ನೂ ಇಟ್ಕೊಂಡಿದ್ದಾನೆ ಆ್ಯಕ್ಚು ನಾನು ಶ್ರೀಕೃಷ್ಣ ಉಡುಪ ಶಿವಮೊಗ್ಗದಲ್ಲಿ ನಳಂದ ಚೆಸ್ ಅಕಾಡೆಮಿ ಅಂತ ಹದಿನೇಳು ವರ್ಷದಿಂದ ಮಾಡ್ಕೊಂಡಿದ್ದೀನಿ